ಮೃತ ಚಂದ್ರಶೇಖರ್ ಅತ್ಯಂತ ದೊಡ್ಡ ಸ್ನೇಹ ಬಳಗವನ್ನು ಹೊಂದಿದ್ರು. ಅವರ ಸ್ನೇಹಿತರು ಒಬ್ಬೊಬ್ಬರೆ ಮಾತನಾಡ್ತಾ ಇದ್ದಾರೆ, ಚಂದ್ರುವನ್ನ ನೆನೆದು ಬಾಲ್ಯದ ಸ್ನೇಹಿತ ಉತ್ತಮ್ ಭಾವುಕರಾಗಿದ್ದಾರೆ. ಶಿವಮೊಗ್ಗಕ್ಕೆ ಬಂದಾಗಲೆಲ್ಲ ಉತ್ತಮ್ ಭೇಟಿ ಆಗ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 22ರಂದು ಉತ್ತಮ್ ಅವರು ಚಂದ್ರು ಅವರನ್ನ ಭೇಟಿಯಾಗಿದ್ರಂತೆ. ಗೌರಿಗದ್ದೆಗೆ ಚಂದ್ರು ಜೊತೆಗೆ ನಾನು ಕೂಡ ಹೋಗಬೇಕಿತ್ತು, ಆದರೆ ಹೋಗಿರಲಿಲ್ಲ, ಕಾರಣ ಅನಾರೋಗ್ಯದ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಕೋವಿಡ್ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಚಂದ್ರು ಅವರಿಗೆ ಆಸಕ್ತಿ ಹೆಚ್ಚಾಗಿತ್ತಂತೆ. ಚಂದ್ರಶೇಖರ್ ಬಾಲ್ಯದ ಸ್ನೇಹಿತ ಉತ್ತಮ್ ಅವರು ಮಾತನಾಡಿದ್ದಾರೆ. ಹೊನ್ನಳ್ಳಿ ಶಾಸಕ ರೇಣುಕಾಚಾರ್ಯ ಅವರ ಸಹೋದರ ಪುತ್ರ ಚಂದ್ರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಆ ಸಾವಿನ ಬಗ್ಗೆ ಹಲವು ಅನುಮಾನಗಳು ಕೂಡ ಹುಟ್ಟಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಅಂದರೆ ಚಂದ್ರುನ ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ 5ನೇ ಕ್ಲಾಸಿಂದ ಇಂಜಿನಿಯರಿಂಗ್ವರೆಗೂ ಕೂಡ ಅಂದರೆ ಪದವಿ ವ್ಯಾಸಂಗದವರೆಗೂ ಕೂಡ ಇಬ್ಬರು ಒಟ್ಟಿಗೆ ವ್ಯಾಸಂಗ ಮಾಡಿದರು. ಶಿವಮೊಗ್ಗದ ಉದ್ಯಮಿಯಾದಂಥ ಉತ್ತಮ್ ಅವರು ನಮ್ಮ ಜೊತೆಗಿದ್ದಾರೆ. ಆ ಚಂದ್ರುನ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಕೊನೆಯದಾಗಿ ಅವರು ಯಾವಾಗ ಭೇಟಿಯಾಗಿದ್ದರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡೋಣ. ಸರ್, ಚಂದ್ರು ನೀವು ಹೇಗೆ ಸ್ನೇಹಿತರು, ಯಾವಾಗ ಭೇಟಿಯಾಗಿದ್ದು ಕೊನೆಯದಾಗಿ? ಬಾಲ್ಯದಿಂದ ಒಂದು 5ನೇ ಕ್ಲಾಸಲ್ಲಿ ನಾನು ಮತ್ತು ಚಂದ್ರು ಇಬ್ಬರು ಬಸವನಗುಡಿ ಮಂದಾರ ಶಾಲೆಯಲ್ಲಿ ಇಬ್ಬರು ಒಂದೇ ಸತಿ ಅಡ್ಮಿಷನ್ ತೊಗೊಂಡಿದ್ವಿ. ಅವತ್ತಿಂದ ನಾವು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಒಂದೇ ಸ್ಕೂಲಲ್ಲಿ 10ನೇ ತರಗತಿವರೆಗೂ ಸ್ಕೂಲ್ ಲೈಫಲ್ಲಿ ಎಂಜಾಯ್ ಇದು ಮಾಡಿದ್ದೀವಿ. 10ನೇ ಕ್ಲಾಸಲ್ಲಿ ನಾನು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ಸ್ಟಡೀಸಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಒಂದು ವರ್ಷ ಹಾಸ್ಟೆಲಲ್ಲಿದ್ದೆ. ಸೊ ಚಂದ್ರು ಹೊನ್ನಾಳಿ ಭಾಗದವನು, ಅವನು 6 ವರ್ಷವೂ ಹಾಸ್ಟೆಲಲ್ಲೇ ಇದ್ದ. 10ನೇ ಕ್ಲಾಸಲ್ಲಿ ಹಾಸ್ಟೆಲಲ್ಲಿ ಒಂದು ವರ್ಷ ಒಟ್ಟಿಗೆ ಇದ್ವಿ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾವು ಒಂದೇ ಸ್ಕೂಲು, ಒಂದೇ ಕ್ಲಾಸು, ಒಂದೇ ಬೆಂಚು. ಚಂದ್ರು, ನೀವು ಆವಾಗ ಭೇಟಿ ಆಗ್ತಿದ್ರಾ ಹೇಗೆ? ತಿಂಗಳಿಗೆ ಒಂದು 4-5 ಸತಿ ನನ್ನನ್ನು ಭೇಟಿ ಆಗ್ತಿದ್ದ. ಅವನಿಗೆ ಗೊತ್ತಿತ್ತು ನಾನು ಅಂಗಡಿಯಲ್ಲಿ ಇರ್ತೀನಿ, ಬ್ಯುಸಿ ಇರ್ತೀನಿ. ಭಾನುವಾರ ಆದರೆ ನಾವು ಹೊರಗಡೆ ಹೋಗ್ತಿದ್ವಿ, ಬೇರೆ ದಿವಸ ಬಂದರೆ ಅವ್ನು ಅಂಗಡಿಯಲ್ಲಿ ಬಂದು ಸೀದಾ ನನ್ನ ಕ್ಯಾಶ್ ಕೌಂಟ್ರಲ್ಲಿ ಬಂದು ಕೂರೋನು. ಕಸ್ಟಮರ್ಸ್ ಏನೇ ಕ್ಯಾಶ್ ಕೊಟ್ಟರು, ಕ್ಯಾಶ್ ತೊಗೊಳ್ಳೋದು, ಚೇಂಜ್ ಕೊಡೋದು, ಅಥವಾ ಕ್ಯಾಶಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಜೊತೆ ಮಾತಾಡ್ಸ್ಕೊಂಡು ಹೋಗೋನು. ಕೊನೆಯದಾಗಿ ನನಗೆ 22ನೇ ತಾರೀಕು ರಾತ್ರಿ 9:30 ಫೋನ್ ಮಾಡಿದೆ. ಬಾಟಿ ಎಲ್ಲಿದ್ದೀಯಾ ಅಂದ, ನಾನು ಅಂಗಡಿಯಲ್ಲಿ ಇದ್ದೀನಿ, ಯಾಕೆ ಇಷ್ಟು ಲೇಟು, ದೀಪಾವಳಿ ಕ್ಲೀನಿಂಗ್ ನಡೀತಾ ಇದೆ, ಸ್ವಲ್ಪ ಲೇಟಾಗಿದೆ ಅಂದೆ. ಶನಿವಾರ ದಿವಸ ಏನಾದರೂ ತಿನ್ನಿಸ್ತೀಯಾ ಅಂದ, ಬಾ ಮನೆಗೆ ಹೋಗೋಣ ಊಟ ಮಾಡೋಣ ಅಂದೆ. ಅಂಗಡಿ ಹತ್ರ ಬಂದ, ಸ್ವಲ್ಪ ಮುಂದೋದ್ವಿ ಮಾಲ್ ಹತ್ರ, ಇಲ್ಲೇ ನಿಲ್ಲಿಸು ಪಿಜ್ಜಾ ತಿನ್ಕೊಬ್ರಣ ಡಾಮಿನೋಸ್ ಅಂದ. ಜೊತೆಗೆ ಡಾಮಿನೋಸ್ ಹೋಗಿ ಪಿಜ್ಜಾ ತಿಂದು ಒಂದು ಗಂಟೆ ಕಾಲ ಅಲ್ಲಿ ಕಾಲಾವಕಾಶ ಕೊಟ್ಟ, ಅಲ್ಲಿ ಮಾತಾಡ್ಸ್ಕೊಂಡು ಕೊನೆಗೆ ನನಗೆ ಕೊನೆಯದಾಗಿ ಅವನು ನನಗೆ ಚರಣ್ ಅನ್ನೋನಿಗೆ ಒಂದು ಭೇಟಿ ಮಾಡಿಸಿ ಒಂದು ಹೊಸ ಫ್ರೆಂಡ್ಶಿಪ್ ಮಾಡಿಸ್ದೆ ಚರಣ್ಗೆ. ಅದೇ ಲಾಸ್ಟ್ ನನಗೆ ಅವ್ನು ಚಂದ್ರು ಸಿಕ್ಕಿದೆ. ಅದಾದಮೇಲೆ ಒಂದು 25 ಮತ್ತು 26ನೇ ತಾರೀಕು ಕಾಲ್ ಮಾಡಿದ್ದ, ದೀಪಾವಳಿ ಹಬ್ಬ ಎಲ್ಲ ಮುಗಿದ ಮೇಲೆ.